ಆದರೆ ಅದು ಅಭಿವೃದ್ಧಿ ಆ ದೇಶವಾಸಿಗಳ ಆ ಜಿಲ್ಲೆಯ ಅಥವಾ ಆ ಗ್ರಾಮದ ಜನರ ಅಭಿವೃದ್ಧಿಗೋಸ್ಕರ ಅಲ್ಲ ಅದು ಯಾರದೋ ಮಾಲೀಕರ ಕಾರ್ಪೊರೇಟ್ ಕಂಪ್ನಿಗಳ ಅಭಿವೃದ್ಧಿಗೋಸ್ಕರ ನಾಶ ಆಗ್ತಾ ಇರೋದು ಇದನ್ನು ನಾವು ಯುವಜನರಿಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಅಪಾಯ ಇದೆ ವೇದಿಕೆಯ ಮೇಲಿರುವ ಹಿರಿಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯ ಬಂಧುಗಳೇ ಜನಪ್ರಕಾಶನ ಜನಪರ ವಿಚಾರಧಾರೆಯನ್ನು ಆದಷ್ಟು ಜನರ ಕೈಗೆಟ್ಟು ಹೋಗುವ ಯೋಜನೆ ಅಡಿಯಲ್ಲಿ ಸಮಾನ ಮನಸ್ಕ ಗೆಳೆಯರೆಲ್ಲ ಸೇರಿ ಈ ಪ್ರಕಾಶನವನ್ನು ಆರಂಭಿಸಿರೋದು ಬಂಧುಗಳೇ ತುಂಬ ಗಂಭೀರವಾದಂಥ ವಿಚಾರ ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ಮುಂದೆ ನಮ್ಮನ್ನೆಲ್ಲ ಉದ್ದೇಶಿಸಿ ಯಲ್ಲಪ್ಪ ರೆಡ್ಡಿ ಅವರು ಮಾತಾಡ್ತಾರೆ ಈಗಾಗಲೇ ರೂಪಾ ಅವರ ಆಶಯ ಅವ್ರ ಜವಾಬ್ದಾರಿ ಅವರು ಯಾವ ರೀತಿ ಜನಪರ ಚಟುವಟಿಕೆಗಳನ್ನ ನಡೆಸ್ಕೊಳ್ತಾ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ಹಾನಿಯ ಬಗ್ಗೆ ನಮ್ಮ ಜವಾಬ್ದಾರಿ ಬಗ್ಗೆ ಹೇಳ್ತಾ ಬಂದಿದ್ದಾರೆ ಕೃತಿಯಲ್ಲಿ ಜೊತೆಗೆ ಅದನ್ನು ಜಾರಿ ಮಾಡಲಿಕ್ಕೆ ಪೂರಕವಾಗಿ ಅವರನ್ನು ಅವ್ರು ತೊಡಗಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನನಗೊಂದೆರಡು ಮಾತಾಡೋಕ್ಕೆ ಅಂತ ಅನ್ನಿಸ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ಪರಿಸರ ನಾಶ ಆಗಲಿಕ್ಕೆ ತುಂಬ ಮುಖ್ಯವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ನಮ್ಮಂತಹ ರಾಷ್ಟ್ರಗಳ ಮೇಲೆ ನಡೆಸ್ತಕ್ಕಂಥ ಮೂಲ ದಾಳಿಗಳು ನೀತಿಗಳೇ ಅಂತ ನನಗಾದರೂ ಅನಿಸುತ್ತೆ ಈ ಲಾಭಕೋರ ನೀತಿಗೋಸ್ಕರ ರಾಷ್ಟ್ರಗಳ ಮೇಲೆ ಹಲವಾರು ರೀತಿಯ ಒತ್ತಡಗಳನ್ನು ಹೇರಿ ಆ ಮುಖಾಂತರ ನಮ್ಮಲ್ಲಿ ಪರಿಸರ ಹಾಳಾಗ್ಲಿಕ್ಕೂ ಕೂಡ ಮೂಲ ಕಾರಣ ಅಂತ ನನಗಾದರೂ ಅನಿಸುತ್ತೆ ಯಾಕಂದರೆ ಇತಿಹಾಸದ ಉದ್ದಕ್ಕೂ ನಾವು ನೋಡ್ಕೊಂಡು ಬಂದಾಗ ಮತ್ತು ಈಗಲೂ ಕೂಡ ಅದೇ ಒಂದು ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದೀವಿ ಒಂದು ರೀತಿ ನಮ್ಮಲ್ಲಿ ನಗರವಾಸಿಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಏನು ಅನಿಸುತ್ತೆ ಅಂದರೆ ನಾನು ವಿದ್ಯಾರ್ಥಿ ದಿಸೆಯಲ್ಲಿದ್ದಾಗ ಅಭಿವೃದ್ಧಿ ಆಗಬಾರ್ದಾ ರಸ್ತೆ ಅಗಲೀಕರಣ ಮಾಡಬಾರ್ದ ರಸ್ತೆ ಅಗಲೀಕರಣ ಮಾಡಬೇಕಂದ್ರೆ ಮರ ಕಟ್ ಮಾಡಲೇಬೇಕಲ್ವಾ ಪರ್ಯಾಯ ಮರಗಳನ್ನ ಆಗಲ್ವಾ ಅಂತ ಹಿಂಗೆಲ್ಲ ಚರ್ಚೆ ಆಗ್ತಾ ಇತ್ತು ಆದರೆ ಅದು ಅಭಿವೃದ್ಧಿ ಆ ದೇಶವಾಸಿಗಳ ಆ ಜಿಲ್ಲೆಯ ಅಥವಾ ಆ ಗ್ರಾಮದ ಜನರ ಅಭಿವೃದ್ಧಿಗೋಸ್ಕರ ಅಲ್ಲ ಅದು ಯಾರದೋ ಮಾಲೀಕರ ಕಾರ್ಪೊರೇಟ್ ಕಂಪ್ನಿಗಳ ಅಭಿವೃದ್ಧಿಗೋಸ್ಕರ ನಾಶ ಆಗ್ತಾ ಇರೋದು ಇದನ್ನು ನಾವು ಜನರಿಗೆ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಅಪಾಯ ಇದೆ ನಾವು ತಿನ್ನುವ ಅನ್ನ ಏನು ದೈನಂದಿನ ದಿನಗಳಲ್ಲಿ ಸೇವಿಸ್ತಾ ಇದ್ದೀವಿ ಆ ಅನ್ನ ಜೊತೆಗೆ ನಾವು ತಿನ್ನುವ ಸಿಹಿ ಆ ಸಕ್ಕರೆ ನಮ್ಮನ್ನು ಆರೋಗ್ಯ ಕೆಡಿಸೋದಷ್ಟೇ ಅಲ್ಲ ಸಾವಿನಂಚಿ ತೆಳ್ಳೋಗ್ತಾ ಇದೆ ಇಂಥ ಗಂಭೀರವಾದ ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದರೂ ಕೂಡ ಇದಕ್ಕೆ ಸಂಬಂಧನೇ ಇಲ್ವೇನೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಾವು ಬಹುಪಾಲು ಜನ ಇದ್ದೀವಿ ಇಂತಹ ಒಂದು ಕ್ಷೇತ್ರಕ್ಕೆ ರೂಪಾಸನ ಅವರು ಅವರು ಎಂತಹ ಮಾನವೀಯ ಮೌಲ್ಯ ಉಳ್ಳವರು ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿರೋರಿಗೆಲ್ರಿಗೂ ಗೊತ್ತಿರೋರೆ ತಿಳಿದಿರೋರೆ ತಂದೆಯ ಮುಖಾಂತರನೇ ಮಗಳು ಅತ್ಯಾಚಾರಕ್ಕೆ ಒಳಗಾಗಿ ಗರ್ಭಿಣಿ ಆಗಿರ್ತಾಳಲ್ಲ ಅಂಥ ಹೆಣ್ಮಗಳ ಜೊತೆಗೆ ಅಂಥ ಹೆಣ್ಮಗಳನ್ನ ಸಂತೈಸಲಿಕ್ಕೆ ಮತ್ತು ಅಂಥ ಹೆಣ್ಮಗಳು ಬದುಕಿ ಬಾಳಲಿಕ್ಕೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನ ರೂಪ ಅವರು ಮಾಡ್ತಿದ್ದಾರೆ ಅವರು ಅಂಥ ಕಾರ್ಯಗಳ್ನ ಮಾಡ್ತಾ ಈ ಸಮಾಜದ ಕ್ರೌರ್ಯಕ್ಕೆ ಈ ಮಹಿಳೆಯರು ಒಳಗಾಗಿ ಅದರಲ್ಲೂ ಕೂಡ ವಲಸೆ ಬಂದಂಥ ಮಹಿಳೆಯರು ಬೇರೆ ಬೇರೆ ಊರುಗಳನ್ನೆಲ್ಲ ಬಿಟ್ಟು ಇನ್ನೊಂದು ಊರಿಗೆ ಬಂದು ವಾಸ ಮಾಡ್ತಕ್ಕಂಥ ಮಹಿಳೆಯರ ಮೇಲೆ ಅಪ್ರಾಪ್ತ ಯುವತಿಯರ ಮೇಲೆ ಅತ್ಯಾಚಾರಗಳೇ ನಡೀತವೆ ಅಂಥವ್ರಿಗೆ ಬೆಳಕಾಗಿ ಅಂಥವ್ರಿಗೆ ಭರವಸೆಯಾಗಿರ್ತಕ್ಕಂಥ ಅವರು ಈ ಪರಿಸರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ ಹಾಗಾಗಿ ಈ ಕಡೆಯೂ ಕೂಡ ನಾವು ಜವಾಬ್ದಾರಿಯಿಂದ ವರ್ತಿಸಬೇಕು ನಡ್ಕೋಬೇಕು ಅಂತ ಕಾರ್ಯ ಮಾಡ್ತಾ ಹೇಳ್ತಾ ಇದ್ದಾರೆ ಕೆಲವರು ನಮ್ಮಲ್ಲಿ ಹೇಳ್ತಾರೆ ಅಷ್ಟೇ ಮಾಡೋದು ಕಡಿಮೆ ಆದರೆ ಇವರು ಮಾಡೋದ್ರ ಜೊತೆಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಜನ ಪ್ರಕಾಶನದಿಂದ ಇಂಥ ಕೃತಿಗಳನ್ನೂ ಕೂಡ ಪ್ರಕಟಿಸ್ಬೇಕು ಅಂತ ಹೇಳಿ ಮುಂದಾಗಿದ್ದು ವಿಶೇಷವಾಗಿ ಇಲ್ಲಿ ಕುಂತಿರ್ತಕ್ಕಂಥ ಹಿರಿಯರಿದ್ದೀರಿ ವಿಶ್ವಕುಮಾರ್ ಸಾರು ಟಿ ಆರ್ ಚಂದ್ರಶೇಖರ್ ಸಾರು ಸ್ವಾಮಿ ಸಾರು ಎನ್ ಅವರು ಸಿದ್ದನಗೌಡ ಪಾಟೀಲ್ರು ಸಮಾಜಮುಖಿ ಪತ್ರಿಕೆಯ ಒಡ್ಡು ಸರ್ ಈ ಥರ ಹಲವಾರು ಜನರು ಬಂದಿದ್ದೀರಿ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಸುಚರಿತಾ ಮೇಡಮ್ ಅವರು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಎಲ್ಲಪ್ಪ ರೆಡ್ಡಿ ಸರ್ ಅವರ ವಿಚಾರಧಾರೆ ಪರಿಸರ ವಿಚಾರಧಾರೆ ಏನಿದೆ ಮತ್ತು ಈಗ ರೂಪ ಅವರು ಕೂಡ ಏನು ನಮ್ಮ ಕೊಡಮಾಡ್ತಿದ್ದಾರೆ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಬೆಂಗಳೂರಿನಾದ್ಯಂತ ಯುವ ಜನರ ಮುಂದೆ ಹೋಗಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ